ವರುಣ ಕ್ಷೇತ್ರದಲ್ಲಿ ಸೋಮಣ್ಣಗೆ ಬಂಡಾಯದ ಸ್ವಾಗತ ಮೊದಲ ದಿನವೇ ಆಘಾತ ಎದುರಿಸಿದ ವಿ ವಿಸೋಮಣ್ಣ ಬಿಜೆಪಿಗೆ ಗುಡ್ ಬೈ ಹೇಳಿದ ಹಿರಿಯ ಮುಖಂಡ ಬಸವರಾಜ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ವಿ ಸೋಮಣ್ಣ ವಿ ಸೋಮಣ್ಣ ಬಿ ಜೆ ಪಿಗೆ ಶಾಕ್ ಕೊಡಬೇಕು ಅಂತಿದ್ರು ಬಿಫೋರ್ ಎಲೆಕ್ಷನ್ನು ಅಮಿತ್ ಶಾ ಮನೆಗೆ ಬಂದಿದ್ದಾಯ್ತು ಎಲ್ಲ ಸಮಾಧಾನ ಪಡಿಸಿದ್ದಾಯಿತು ಇಲ್ಲ ಬಿ ಜೆ ಪಿಲಿ ಉಳ್ಕೋತೀನಿ ಅಂತ ಇನ್ನೂ ಅವ್ರ ಸಮಸ್ಯೆ ಬಗೆಹಿರಿದಿಲ್ಲ ಮಗನ ಟಿಕೆಟ್ ವಿಚಾರದಲ್ಲಿ ಆದರೆ ಬಿ ಜೆ ಪಿ ಹೈಕಮಾಂಡ್ ಸೋಮಣ್ಣಗೆ ಶಾಕ್ ಕೊಟ್ಬಿಡ್ತು ಎರಡೆರಡು ಕ್ಷೇತ್ರದಲ್ಲಿ ಒಂದು ಕಡೆ ಚಾಮರಾಜನಗರದಲ್ಲಿ ನಿಂತುಗಳೇ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವ್ರ ವಿರುದ್ಧ ವರ್ಣದಲ್ಲಿ ಸ್ಪರ್ಧಿಸಿ ಅಂತ ಏನು ಮಾಡೋಕ್ಕಾಗಲ್ಲ ನೋ ಆಪ್ಷನ್ ಸ್ಪರ್ಧಿಸ್ತೀನಿ ನಾನು ಬಿ ಜೆ ಪಿಗಾಗಿ ದುಡಿತೀನಿ ಅನ್ನೋ ರೀತಿಯಲ್ಲಿ ಸೋಮಣ್ಣ ರೆಡಿಯಾಗಿದ್ದಾರೆ ಆದರೆ ವರ್ಣ ಕ್ಷೇತ್ರದ ಅಷ್ಟು ಸುಲಭಾನ ಅನ್ನೋ ಲೆಕ್ಕಾಚಾರದ ನಡುವೆ ಪ್ರಚಾರಕ್ಕೆ ಅಂತ ತೆರಳಿದ ಮೊದಲ ದಿನವೇ ಸೋಮಣ್ಣಗೆ ಶಾಕ್ ಎದುರಾಗಿದೆ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಗಳಾಗಿದ್ದವರು ಬಿಜೆಪಿಗೆ ಗುಡ್ ಬೈ ಹೇಳಿ ಬಂಡಾಯದ ಕಾಳೆಯನ್ನು ಮೊಳಗಿಸಿದ್ದಾರೆ ಇದು ಸೋಮಣ್ಣಗೆ ಆಘಾತಕಾರಿ ವಿಚಾರ ವಿ ಸೋಮಣ್ಣ ವರ್ಣಕ್ಷೇತ್ರಕ್ಕೆ ಕಾಲಿಡ್ತಿದ್ದಂತೆ ಬಂಡಾಯ ಎದುರಿಸಬೇಕಾಗಿದೆ ಟಿಕೆಟ್ ಮಿಸ್ ಆಗಿದ್ದಂತ ಅಂದ್ರೆ ಕಳೆದ ಬಾರಿ ಸ್ಪರ್ಧಿಸಿ ಸೋತಿದ್ದ ಬಿಜೆಪಿ ಅಭ್ಯರ್ಥಿ ತೋಟದಪ್ಪ ಬಸವರಾಜ ತೋಟದಪ್ಪ ಬಸವರಾಜು ಕಳೆದ ಬಾರಿ ಸ್ಪರ್ಧಿಸಿ ಸೋತಿದ್ರು ವರ್ಣದಿಂದ ಈ ಬಾರಿ ನನಗೆ ಟಿಕೆಟ್ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರು ಆದ್ರೆ ಸೋಮಣ್ಣ ಟಿಕೆಟ್ ಘೋಷಣೆ ಆಗ್ತಿದ್ದಂಗೆ ಬಿಜೆಪಿಗೆ ಬಂಡಾಯ ಘೋಷಿಸಿದ್ದಾರೆ ರಾಜೀನಾಮೆ ಕೂಡ ಕೊಟ್ಟಿದ್ರೆ ಬಿಜೆಪಿ ಮುಖಾಂತರ ಬಂಡಾಯ ಆರಂಭದಲ್ಲಿ ಬಂಡಾಯ ಸೋಮಣ್ಣ ಅವರಿಗೆ ಕಡೆ ಕಾಪು ಸಿದ್ಲಿಂಗ ಅವರು ಎರಡ್ ಸಾವಿರದ ಕೆ ಮೂರಲ್ಲಿ ಕೆಜೆಪಿಯಿಂದ ಸ್ಪರ್ಧೆ ಮಾಡಿದ್ರು ಹೌದು ಅವ್ರಿಗೆ ಭೇಟಿ ಮಾಡಿ ನನ್ಗೆ ಸಪೋರ್ಟ್ ಮಾಡ್ರ ನೀವೇ ಕೈ ಬಿಡ್ಬಿಡ್ರಿ ನಮಸ್ಕಾರ ದಯವಿಟ್ಟು ನಾನು ಕೈ ಬಿಡ್ಬಿಡ್ರಪ್ಪ ಅಂತ ಸೋಮಣ್ಣ ಅವ್ರು ಮನವಿ ಮಾಡ್ಕೊಂಡಿದ್ದಾರೆ ಇನ್ನು ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿದ್ರಂತೆ ಅಲ್ಲಿ ಈಡ್ಗಾಯಿ ಹೊಡೆದವ್ರ ಈಡ್ಗೈ ಒಡದಿಲ್ಲಂತೆ ಸೋಮಣ್ಣ ಅವ್ರಿಗೆ ಆರಂಭದಲ್ಲಿ ಅಪಶಕುನ ಅಂತ ಚರ್ಚೆ ಆಗ್ತಾ ಇದೆ ಈಗ ಮತ್ತೆ ಈಡ್ಗೆ ಹೊಡೆದಿಲ್ಲ ಅಂದ್ರೆ ಬೇಜಾರಾಗಿದ್ದಾರೆ ಸೋಮಣ್ಣ ಸೊ ಒಂದ್ ಕಡೆ ದೇವಸ್ಥಾನದಲ್ಲೂ ಕೂಡ ದೇವಿ ಕೃಪೆ ತೋರ್ಲಿಲ್ಲ ಮತ್ತೊಂದ್ ಕಡೆ ಅಲ್ಲಿ ಅರ್ಧೆಂಟರಲ್ಲಿ ಸ್ಪರ್ಧೆ ಮಾಡಿ ಸುಮಾರು ಮೂವತ್ತೇಳು ಸಾವಿರ ಓಟ್ ತಗೊಂಡಿದ್ರು ಅವರು ಯತೀಂದ್ರ ವಿರುದ್ಧ ಸ್ಪರ್ಧೆ ಮಾಡಿದ್ರು ಮೂವತ್ತೇಳು ಸಾವಿರ ಓಟ್ ತಗೊಂಡಿದ್ರು ಬಸವರಾಜು ಅವರು ರಾಜೀನಾಮೆನ ಕೊಟ್ಟಿದ್ದಾರೆ ಸೋಮಣ್ಣ ಅವರಿಗೆ ಅಷ್ಟು ಸುಲಭ ಅಲ್ಲ ವರ್ಣಾಕ್ಷೇತ್ರ ಅಂತ ಯಾಕಂದ್ರೆ ವರುಣಾಕ್ಷೇತ್ರದಲ್ಲಿ ಯತೀಂದ್ರ ಸುಮಾರು ಐವತ್ತು ಸಾವಿರ ಅಂತರಿಂದ ಗೆದ್ದಿದ್ರು ಹೌದು ವರ್ಷ ಹದಿಮೂರಲ್ಲಿ ದೊಡ್ಡ ಮಟ್ಟದ ಅಂತರ ಎರಡ್ ಸಾವಿರದ ಕೆಲವೊಂದಿಷ್ಟು ಕೆಲಸಗಳನ್ನ ಮಾಡಿದ್ದೇನೆ ಒಳ್ಳೆ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಇದೆ ಈಗ ಸಿದ್ದರಾಮಯ್ಯ ಅಲ್ಲಿಂದ ಸ್ಪರ್ಧೆ ಮಾಡ್ತಿದ್ರೆ ಯತೀಂದ್ರ ಅಲ್ಲ ಸಿದ್ದರಾಮಯ್ಯ ಅಂತ ಸೋಮಣ್ಣ ಅವ್ರು ಸೋಲ್ಸಕ್ ಹೋಗಿದ್ದಾರೆ ಏನ್ ಮಾಡ್ತಾರೆ ನೋಡ್ಬೇಕು ಈಗ ಸೋಮಣ್ಣ ಮತ್ತೆ ಅಶೋಕ್ ಇಬ್ರು ಗೊಂದಲದಲ್ಲೇ ಅವ್ರೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ಒಂದ್ ಕಡೆ ವರ್ಣ ಕ್ಷೇತ್ರವನ್ನು ನೋಡೋದಾದ್ರೆ ಒಂದ್ ಕಡೆ ಮತ್ತೆ ಮತ್ತೊಂದ್ ಕಡೆ ಲಿಂಗಾಯತ ಕುರುಬ ವರ್ಸಸ್ ಲಿಂಗಾಯತ ವಾರ್ ಈ ವಾರ್ ನಲ್ಲಿ ಸೋಮಣ್ಣಗೆ ಆರಂಭದಲ್ಲಿ ಆಘಾತ ಎದುರಾಗಿದೆ ಹೀಗಾಗಿ ಎಲ್ಲವನ್ನ ಸರಿಪಡಿಸ್ಕೊಂಡು ಹೇಗೆ ಸಾಕ್ತಾರೆ ಈ ಕಡೆ ವರ್ಣ ಕಾನ್ಸಂಟ್ರೇಟ್ ಮಾಡ್ಬೇಕಾ ಅಥವಾ ಇಲ್ಲ ಚಾಮರಾಜನಗರದಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಾ ಒಂದಷ್ಟು ಗೊಂದಲಗಳಿವೆ ಹೀಗಾಗಿ ಎಲ್ಲವನ್ನ ಸರಿಪಡಿಸ್ಕೊಂಡು ಸೋಮಣ್ಣ ಹೇಗೆ ಹೋಗ್ತಾರೆ ಅಥವಾ ಸೋಮಣ್ಣಗೆ ಬಿಜೆಪಿ ರಾಜ್ಯ ಬಿಜೆಪಿ ಆಗಿರ್ಬೋದು ಅಥವಾ ಹೈಕಮಾಂಡ್ ಬಂಡಾಯವನ್ನು ಶಮನಗೊಳಿಸೋಕೆ ಯಾವ ರೀತಿ ಸಪೋರ್ಟ್ ಮಾಡಿ ಕೈ ಜೋಡಿಸುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ವೀಕ್ಷಕರ ನೀವು ವರ್ಣ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅಂತ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಅಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಸೊ ಒಳ್ಳೆ ಅಭ್ಯರ್ಥಿ ಆಯ್ಕೆ ಮಾಡಿ ಯಾರು ಯೋಗ್ಯರಿದ್ದಾರೆ ಯಾರು ಅರ್ಹರಿದ್ದಾರೆ ಅಂಥವ್ರನ್ನು ಚೂಸ್ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಭ್ರಷ್ಟರನ್ನು ಲಂಚಕೋರ್ರನ್ನು ಯಾವುದೇ ರೀತಿಯ ಪಕ್ಷ ಇವೆಲ್ಲವನ್ನು ನೋಡಿದೆ ಜಾತಿ ಮತ ಧರ್ಮ ಕುಲ ಎಲ್ಲವನ್ನು ಬಿಟ್ಟು ಯಾರು ಒಳ್ಳೆ ಅಭ್ಯರ್ಥಿ ಅವರನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ